ಮುಗಿಸ್ತಾ ಇದ್ದೀನಿ. ಜೈ ಜೈ ಕಾಂಗ್ರೆಸ್. ಈಗ ಶಿವಣ್ಣನವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ. ಮಾಜಿ ಮುಖ್ಯಮಂತ್ರಿ ಆದಂತ ಗಂಗಾರಪ್ಪನವರ ಸುಪುತ್ರಿ ಹಾಗೂ ನಮ್ಮೂರ ಹುಡುಗ ದೊಡ್ಡಮನೆ ಮಗನಾದ ಶಿವರಾಜಕುಮಾರ್ ಅವರು ನಮ್ಮ ಲೋಕಸಭಾ ಚುನಾವಣೆಯ ಉದ್ದೇಶಿಸಿ ಅಭ್ಯರ್ಥಿಗಾಗಿ ಮತಯಾಚನೆ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಶಾಂತರೀತಿಯಾಗಿರ್ಬೇಕು. ವೇದಿಕೆ ಮೇಲೆ ಮುಖ್ಯಸ್ಥರು ಹಾಗೂ ಕನ್ನಡ ಕಲಾಭಿಮಾನಿಗಳಿಗೆ ನಮಸ್ಕಾರ. ಎಲ್ಲರೂ ಗೊತ್ತಿಲ್ಲ, ಭದ್ರಾವತಿ ಬಂದಾಗೆಲ್ಲ ಒಂದು ಬೇರೆ ತರ ಹೇಳ್ತಿದ್ದೆ ಲಾಸ್ಟ್ ಟೈಮ್. ಭದ್ರಾವತಿ ಬಂದಾಗೆಲ್ಲ ಏನೋ ಒಂದು ಹೊಸ ಒಂದು ಲಕ್ ಬರ್ತಾ ಇರ್ತದೆ. ಸ್ಟಾರ್ಟ್ ಆಗಿದ್ದೆ ಭದ್ರಾವತಿಯಿಂದ. ಸಂಗಮೇಶ್ ಅವ್ರ ಜೊತೆಗೆ ಒಂದು ರ್ಯಾಲಿ ಮಾಡ್ಕೊಂಡು ಬಂದು ಅವತ್ತಿಂದ ಶುರು ಆಯ್ತು ಜರ್ನಿ. ಎಲ್ಲ ಒಂದ್ ಕಡೆ ಎಲ್ಲ ಕಡೆ ಪಾಸಿಟಿವ್ ಬರ್ತಾ ಇದೆ. ಭದ್ರಾವತಿ ಶುರು ಆಗಿದೆ ಏನೋ ಒಂದು ಪಾಸಿಟಿವ್ ನೋಟ್ ಅಂತ ನನಗೆ ಅನ್ಸುತ್ತೆ. ಸೆಕೆಂಡ್ ಟೈಮ್ ಬಂದಾಗ ಮಳೆ ಅನಿ, ಅವಾಗ ಸೆಕೆಂಡ್ ಟೈಮ್ ಬಂದಾಗ ಇದೆ, ನಮಗೆ ಭಾಳ ಖುಷಿ ಆಗುತ್ತೆ. ಇವಾಗ ಏನಾಗುತ್ತೆ, ಇವಾಗ ಯಾವಾಗಲೂ ಬದಲಾವಣೆ ಬಯಸ್ಬೇಕು. ಯಾಕೆ ಇವಾಗ ರೀಸೆಂಟಾಗಿ ಒಂದು ವರ್ಷದಿಂದ ಮಳೆ ಇಲ್ಲ. ಸೊ ಪ್ರಕೃತಿಗೆ ಅದು ಬೇಕಾಗಿದೆ, ಬದಲಾವಣೆ ಬೇಕು. ಪ್ರಕೃತಿಗೆ ಬೇಕಾಗಬೇಕಾದ್ರೆ ಮನುಷ್ಯರಿಗೆ ಬೇಕಾಗಲ್ವಾ? ನೋಡಿ, ಬರೀ ಶೆಕೆರೆ ಇದ್ದವ್ರು ಇವತ್ತು ತಂಪಾಗಿದೆ.